ನಮಸ್ತೆ ವೀಕ್ಷಕರೇ ಕನ್ನಡತಿಯ ಇವತ್ತಿನ ಎಪಿಸೋಡ್ ಶುರುವಾಗುವುದು ಭುವಿ ಮನೆಯಲ್ಲಿ ಕೆಲಸದ ಓಡಾಟದಲ್ಲಿ ಮುಳುಗಿರೋ ಸೀನ್ ಮೂಲಕ ಭುವಿ ಸ್ವತಃ ತಾನೇ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ತಂದು ಪ್ರತಿಮತ್ತೆಗೆ ಕೊಡ್ತಾಳೆ ಹಾಗೆ ಎರಡು ಕಾಫಿ ತಗೊಂಡು ಒಂದನ್ನ ಸಾನಿಯಾಗೆ ಇನ್ನೊಂದನ್ನ ಸುದರ್ಶನ್ ಮಾವಂಗೆ ಕೊಡೋದಕ್ಕೆ ಅಂತ ಸ್ವತಃ ತಾನೇ ಹೋಗ್ತಾಳೆ ಇದನ್ನೆಲ್ಲ ಮೇಲಿನ ಫ್ಲೋರ್ ನಲ್ಲಿ ನಿಂತು ಹರ್ಷ ಹಾಗೂ ಶುಚಿ ನೋಡ್ತಿರ್ತಾರೆ ಆಗ ಹರ್ಷ ಇಂತವ್ರು ನನಗೆ ಡಿವೋರ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದಾಳಲ್ಲ ಆ ವರು ಎಂತವಳು ಅವಳು ಅಂತಾನೆ ಅದಕ್ಕೆ ಶುಚಿ ಸ್ಟುಪಿಡ್ ವರು ಅಂತಾಳೆ ಈಗ ಅವಳು ರಾಂಗ್ ಅಂತ ನಾವು ಪ್ರೂವ್ ಮಾಡ್ಬೇಕಲ್ವಾ ಅಂತ ಥಿಂಕ್ ಮಾಡ್ತಾನೆ ಕಟ್ ಮಾಡಿದ್ರೆ ವರು ತನ್ನ ಮನೆಯ ಬಾಗಿಲು ತೆರೀತಾಳೆ ಅಲ್ಲಿ ಸ್ವತಃ ಹರ್ಷ ನಿಂತಿರ್ತಾನೆ ವರುಗೆ ನೋಡಿ ಆಶ್ಚರ್ಯ ಆಗುತ್ತೆ ವರು ಅರೆ ನೀವು ಹರ್ಷ ಗುಡ್ ಮಾರ್ನಿಂಗ್ ಒಂದು ಫೋನ್ ಮಾಡ್ಬೋದಿತ್ತು ಅಂತ ಖುಷಿಯಿಂದ ಹೇಳ್ತಾಳೆ ಆಗ ಹರ್ಷ ನಾನು ಫೋನ್ ಮಾಡಿದ್ದೆ ಆದರೆ ನೀವು ನೋಡಿಲ್ಲ ಮಿಸ್ ಕಾಲ್ ಚೆಕ್ ಮಾಡಿ ಅಂತಾನೆ ಅದಕ್ಕೆ ವರು ಹೌದಾ ಒಂದು ಐದು ನಿಮಿಷ ಟೈಮ್ ಕೊಡಿ ರೆಡಿಯಾಗಿ ಬಂದ್ಬಿಡ್ತೀನಿ ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತಾಳೆ ಹರ್ಷ ಒಳಗೆ ಹೋಗಿ ಕೂತ್ಕೊತಾನೆ ವರು ರೂಮ್ಗೆ ಹೋಗಿ ತನ್ನಷ್ಟಕ್ಕೆ ತಾನೆ ವಾಟ್ ಹೀರೋ ಮನೆಗೆ ಬಂದಿದ್ದಾನ ಅದು ಬೆಳಗ್ ಬೆಳಗ್ಗೆನೆ ಇವತ್ತು ಒಂದು ಮ್ಯಾಜಿಕ್ ಆಗೋದಂತೂ ಗ್ಯಾರಂಟಿ ಲೈಫ್ ಯಾವ ಟೈಮ್ ಅಲ್ಲಿ ಟರ್ನ್ ತಗೊಳ್ಳುತ್ತೆ ಅಂತ ಯಾರು ಹೇಳಕ್ಕಾಗುತ್ತೆ ಅವರು ನಾನಿವತ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ರೆಡಿ ಆಗೋಕೆ ಹೋಗ್ತಾಳೆ ನಾಲ್ಕೈದು ಡ್ರೆಸ್ ಹಿಡ್ಕೊಂಡು ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ರೆಡಿಯಾಗಿ ಬರ್ತಾಳೆ ಹರ್ಷ ವರುನ ನೋಡಿ ಇನ್ಫ್ಯಾಕ್ಟ್ ನೀವು ಇದಕ್ಕಿಂತ ಸೀರೆಲ್ಲೇ ಇನ್ನೂ ಚೆನ್ನಾಗಿ ಕಾಣ್ತೀರಾ ಆಕ್ಚುಲಿ ಅವತ್ತು ಆ ವಿಲ್ ಗಲಾಟೆಲಿ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡೋದೇ ಮರ್ತೋಯ್ತು ಯು ಲುಕ್ ಗಾರ್ಜಿಯಸ್ ಇನ್ ಸ್ಯಾರಿ ಅಂತಾನೆ ಆಗ ವರು ಸಖತ್ ಖುಷಿಯಾಗಿ ಥ್ಯಾಂಕ್ ಯು ಏನಾದರೂ ಅರ್ಜೆಂಟಾ ಎಲ್ಲಿಗಾದರೂ ಹೋಗ್ತಾ ಇದೀವ ಅಂತ ಕೇಳ್ತಾಳೆ ಅದಕ್ಕೆ ಹರ್ಷ ನಥಿಂಗ್ ಅರ್ಜೆಂಟ್ ಆಫೀಸ್ಗೆ ಹೋಗ್ತಿರೋದು ಆದ್ರೆ ಆಫೀಸಲ್ಲಿ ಪರ್ಸನಲ್ ವಿಷಯ ಮಾತಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಇಲ್ಲೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಇಟ್ ಈಸ್ ಜಸ್ಟ್ ಎ ಫ್ರೆಂಡ್ಲಿ ವಿಸಿಟ್ ನಿಮ್ಗೆ ಖುಷಿ ಆಗ್ಲಿಲ್ವಾ ಅಂತ ಕೇಳ್ತಾನೆ ಹರ್ಷ ಅದಕ್ಕೆ ಬರು ಯಾ ಆಫ್ಕೋರ್ಸ್ ಅಂತಾಳೆ ಆಗ ಹರ್ಷ ಈ ಸೆಕ್ರೆಟರಿ ಎಲ್ಲ ಬಿಟಾಕಿ ಆರ್ ಯು ಸ್ಟಿಲ್ ಮೈ ಫ್ರೆಂಡ್ ಅಂತ ಕೇಳ್ತಾನೆ ಅದಕ್ಕೆ ಬರು ಎಸ್ ಅಂತಾಳೆ ಹರ್ಷ ಹಾಗಾದ್ರೆ ಒಂದ್ ಪರ್ಸನಲ್ ವಿಷಯ ನಿಮ್ಗೆ ಹೇಳ್ಬೇಕು ಸುತ್ತಿ ಬಳಸಿ ಮಾತಾಡಲ್ಲ ಭೂವಿ ನನ್ಗೆ ಡಿವೋರ್ಸ್ ಕೊಡೋಕೆ ಡಿಸೈಡ್ ಮಾಡಿದಾಳೆ ಅಂತಾನೆ ಅದನ್ ಕೇಳಿ ವರು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ತಿಳಿದ ಹಾಗೆ ಸ್ಟನ್ ಆಗಿ ಕುತ್ಕೋತಾಳೆ ಕಟ್ ಮಾಡಿದ್ರೆ ಈ ಕಡೆ ಭೂವಿ ಅತ್ತೆ ಕಚೇರಿಗೆ ಹೋಗ್ಬರ್ತೀನಿ ಅಂತ ಹೊರಡ್ತಾಳೆ ಹೊರಗ್ ಬಂದ್ರೆ ಕಾರ್ ಹತ್ರ ಡ್ರೈವರ್ ಜೊತೆ ಬುವಿ ಸೆಕ್ಯೂರಿಟಿಗೆ ಇಬ್ರು ಬೌನ್ಸರ್ ನಿಂತಿರ್ತಾರೆ ಆಗ ಬೂವಿ ಇವ್ರನ್ನೆಲ್ಲ ಯಾಕೆ ಕರ್ಸಿದ್ರಿ ನಾವ್ ದಿನ ಹೋಗೋ ರೀತಿನೇ ಹೋಗ್ಬಹುದಲ್ವಾ ಅಂತ ಕೇಳ್ತಾಳೆ ಅದ ಕಾರ್ ಡ್ರೈವರ್ ಇಲ್ಲ ಮೇಡಮ್ ಹರ್ಷ ಅವರೇ ಹೇಳಿರೋದು ನಿಮ್ ಸೆಕ್ಯೂರಿಟಿಗೆ ಅಂತ ಹೇಳ್ತಾನೆ ಆಗ ಬೂವಿ ನಾನ್ ಹರ್ಷ ಅವ್ರ ಹತ್ರಾನೇ ಮಾತಾಡ್ತೀನಿ ಅಂತ ಹೇಳಿ ಭುವಿ ಫೋನ್ ಮಾಡ್ತಾಳೆ ಈ ಕಡೆ ಹರ್ಷ ವರು ಎದುರಿಗೆ ಕೂತವನು ಸ್ವಲ್ಪ ದೂರ ಹೋಗಿ ಬರ್ತಾನೆ ವರು ತನ್ನಷ್ಟ ತಾನೇ ಏನೇನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಹರ್ಷ ಅಲ್ಲಿಗೆ ಬಂದು ಈ ಭುವಿ ಡಿವೋರ್ಸ್ ಬಗ್ಗೆ ನಿಮ್ ಹತ್ರ ಏನಾದ್ರು ಮಾತಾಡಿದ್ಲಾ ಅಂತ ಕೇಳ್ತಾನೆ ಹರ್ಷ ಆಗ ವರು ಹಾ ನನ್ ಹತ್ರನ ಅಂತ ಕೇಳ್ತಾಳೆ ವರು ಅದಕ್ ಹರ್ಷ ಹೌದು ಯಾಕೆ ಶಾಕ್ ಆದ್ರಿ ಭುವಿ ನಿಮ್ ಹತ್ರ ಡಿವೋರ್ಸ್ ವಿಷಯ ಮಾತಾಡಿರ್ಬೇಕು ಅಲ್ವಾ ಅಂತ ಕೇಳ್ತಾನೆ ಅಮ್ಮಮ್ಮ ನಿಮ್ಮ ಹತ್ರ ಸೀಕ್ರೆಟ್ ಎಲ್ಲ ಹೇಳ್ಕೊಂಡಿದ್ಲಲ್ವಾ ಹಾಗೆ ಬುವಿನೂ ಏನಾದ್ರೂ ಡಿವೋರ್ಸ್ ಬಗ್ಗೆ ನಿಮ್ ಹತ್ರ ಹೇಳ್ಕೊಂಡಿದ್ಲಾ ಅಂತ ಕೇಳ್ತಾನೆ ಹರ್ಷ ಅದಕ್ಕೆ ವರು ಅಂದ್ರೆ ನೀವು ಭುವಿ ಹತ್ರ ಮಾತಾಡಿಲ್ವ ಡಿವೋರ್ಸ್ ಬಗ್ಗೆ ಅಂತ ಕೇಳ್ತಾಳೆ ಅದಕ್ಕೆ ಹರ್ಷ ಇಲ್ಲ ನಿಮ್ ಫ್ರೆಂಡ್ ಹತ್ರ ಮಾತಾಡೋಕೆ ಧೈರ್ಯ ಬರ್ತಾ ಇಲ್ಲ ಅವರು ಎಲ್ಲ ಯೋಚನೆ ಮಾಡಿನೇ ತೀರ್ಮಾನ ತಗೊಂಡಿರ್ತಾರೆ ಹಾಗೆ ಈ ವಿಲ್ ವಿಷಯಕ್ಕೆ ನಂಗೆ ಬೇಜಾರಾಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಈ ಆಸ್ತಿಗೋಸ್ಕರನೇ ಅವರನ್ನ ಮದುವೆ ಆದೆ ಅಂತ ಅವರಿಗೆ ಅನ್ನಿಸ್ತಾ ಇದೆ ಸಾಲದಕ್ಕೆ ಈ ಸೌಪಣಿಕ ವಿಷಯ ಬೇರೆ ನಿಮಗೆ ಏನ್ ಅನ್ಸುತ್ತೆ ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡೇ ಭೂವಿ ನಂಗೆ ಡಿವೋರ್ಸ್ ಕೊಡ್ತಿದ್ದಾಳೆ ಅನ್ಸುತ್ತಾ ನಿಮಗೆ ಅಷ್ಟೇ ಅಲ್ಲ ನಿಮ್ ಫ್ರೆಂಡ್ ಕೈ ಕೊಟ್ರು ಅಂತ ನೀವು ಕೈ ಕೊಡಲ್ಲ ತಾನೆ ಮುಂದೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಅವರು ಅಂದ್ರೆ ಭೂವಿ ನಂಗೆ ಡಿವೋರ್ಸ್ ಮಾಡ್ತಾ ಇದ್ದಾರಲ್ಲ ಸೊ ನನ್ನ ಲೈಫ್ ಅಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಅಂತಾನೆ ಹರ್ಷ ಇದನ್ನೆಲ್ಲ ನಂಬಲಿಕ್ಕೆ ಆಗದ ಹಾಗೆ ಕೂತಿರ್ತಾಳೆ ವರು ಕಟ್ ಮಾಡಿದ್ರೆ ಈ ಕಡೆ ಆಫೀಸ್ಗೆ ಭೂವಿ ಎಂಟ್ರಿ ಆಗ್ತಿದ್ದ ಹಾಗೆ ಅಲ್ಲಿ ಕೆಲಸದಮ್ಮ ನೆಲ ಒರೆಸುವಾಗ ಸೂಪರ್ವೈಸರ್ ದರ್ಪ ತೋರಿಸ್ತಿರೋದನ್ನ ನೋಡಿ ಭೂವಿ ಅವರಿಗೆ ಹೀಗೆಲ್ಲ ಮಾಡಬೇಡಿ ಅಂತಾಳೆ ಭುವಿ ಆ ಕೆಲಸದ ಮುಂಗೆ ನೀರ್ ತರ್ಸಿ ಕೊಡ್ತಾಳೆ ಹಾಗೆ ಆ ಕೆಲಸದಾಕೆ ಜೊತೆ ಮಾತಾಡ್ತಾಳೆ ಅದಕ್ಕೋಸ್ಕರ ಮೀಟಿಂಗ್ ನ ಮುಂದೂಡಿ ಆ ಕೆಲಸದಾಕೆ ಜೊತೆ ಅರ್ಧ ಗಂಟೆ ಮಾತಾಡ್ತಾಳೆ ನೀವಿಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿದಾಗ ಇಲ್ಲಿ ವಾತಾವರಣ ಹೇಗಿತ್ತು ರತ್ನಮ್ಮ ಹೇಗಿದ್ರು ಅಂತೆಲ್ಲ ವಿಚಾರಿಸ್ತಾಳೆ ಈ ಕಡೆ ಹರ್ಷ ವರು ಜೊತೆ ಮನೆಯಿಂದ ಹೊರಗೆ ಬರ್ತಾ ಹಾಗೆ ಬುವಿಯವರು ಕಳ್ಸಿರೋ ಡಿವೋರ್ಸ್ ಕಾಪಿ ಒಂದನ್ನ ನನ್ ಕಳ್ಸಿ ಅಂತಾನೆ ಅದಕ್ಕೆ ವರು ಅದ್ ನನ್ನ ಹತ್ರ ಹೇಗ್ ಬರುತ್ತೆ ಕೇಳ್ತಾಳೆ ನಿಮ್ಮ ಹತ್ರ ದಾಖಲೆಗಳ ತೆಗೆಸಿ ಕಳ್ಸೋಕೆ ಸಾಧ್ಯನಾ ಅಂತ ಕೇಳ್ದೆ ಅಷ್ಟೇ ಅಂತಾನೆ ಹಾಗೆ ಡಿವೋರ್ಸ್ ಪ್ರೋಸೆಸ್ ಬಗ್ಗೆ ಕೇಳ್ತಾನೆ ಅದಕ್ಕೆ ವರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಾಳೆ ಆಗ ಹರ್ಷ ನಿಮ್ಮ ಫ್ರೆಂಡ್ ಮದುವೆ ಆಗೋಕೆ ಹೆಲ್ಪ್ ಮಾಡಿದವರು ನೀವು ಈಗ ಆ ಮದುವೆ ಮುರಿಯೋಕ್ಕೂ ನೀವು ಹೆಲ್ಪ್ ಮಾಡಿರಬೇಕು ಅಲ್ವಾ ನನ್ನ ಗೆಸ್ ಅಂತಾನೆ ವರು ಗಾಬರಿ ಆಗ್ತಾಳೆ ಹಾಗೆ ಸರಿ ನಾನು ಡಿವೋರ್ಸ್ ನೋಟಿಸ್ ಕಾಪಿ ತರಿಸ್ತೀನಿ ಅಂತಾಳೆ ಆಗ ಹರ್ಷ ಕಾಲ್ ಮಾಡಿ ಅಂತಾನೆ ವರು ಕಾಲ್ ಮಾಡ್ತಾಳೆ ಆಗ ಹರ್ಷ ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತಾಡಿ ಅಂತಾನೆ ಆ ಕಡೆಯಿಂದ ಲಾಯರ್ ಚೆನ್ನಾಗಿ ಪರಿಚಯ ಇರೋ ಥರ ಮಾತಾಡ್ತಾರೆ ಆಗ ಅವರು ಟಾಪಿಕ್ ಚೇಂಜ್ ಮಾಡಿ ಮಾತಾಡ್ತಾಳೆ ಒಂದು ಡಿವೋರ್ಸ್ ನೋಟಿಸ್ ಕಾಪಿ ಬೇಕಿತ್ತು ಅಂತ ಕೇಳ್ತಾಳೆ ಯಾರದ್ದು ಯಾರಿಗೆ ಅಂತ ಹೇಳಲ್ಲ ಆದರೆ ಹರ್ಷನಿಗೆ ಆ ಲಾಯರ್ ಮತ್ತು ವರು ಕನೆಕ್ಷನ್ ಅರ್ಥ ಆಗುತ್ತೆ ವರು ಕನ್ಫ್ಯೂಸ್ ಆಗಿ ನಿಲ್ತಾಳೆ ಈ ಕಡೆ ಭುವಿ ಕೆಲಸದಕ್ಕೆ ಹತ್ರ ಅಮ್ಮಮ್ಮನ ಬಗ್ಗೆ ಕೇಳಿ ತಿಳ್ಕೊತಾ ಇರ್ತಾಳೆ ಆಗ ಹರ್ಷ ಅಲ್ಲಿಗೆ ಬಂದು ಭುವಿನ ತಕ್ಕೋತಾನೆ ಆಗ ಭುವಿ ಏನ್ ಮಾಡ್ತಿದ್ದೀರಾ ಇದು ಕಚೇರಿ ಅಂತ ನಾಚ್ಕೋತಾಳೆ ಇಬ್ರು ಒಳಗೆ ಕಾನ್ಫರೆನ್ಸ್ ರೂಮ್ ನಲ್ಲಿ ಇರ್ತಾರೆ ಯಾರು ಇರಲ್ಲ ಅಲ್ಲಿ ಅಷ್ಟರಲ್ಲಿ ವರು ಬಾಗಿಲ್ ಹತ್ರ ಬಂದು ಬಾಗಿಲ್ ಬಡಿತಾಳೆ ಒಳಗಿನಿಂದಲೇ ಹರ್ಷ ಹೇಳಿ ವರು ನನ್ ಜೊತೆ ಮಾತಾಡ್ಬೇಕಾ ಅಥವಾ ಭುವಿ ನಾ ಕೇಳ್ತಾನೆ ಆಕೆ ಭುವಿ ಜೊತೆ ಅಂತ ಹೇಳಿದಾಗ ಭುವಿ ಒಳಗ್ ಕರಿತಾಳೆ ಆಗ ಹರ್ಷ ಒಂದು ಬಿಗ್ ಶಾಕ್ ಕೊಡ್ತಾನೆ ಇನ್ಮೇಲೆ ನಾನು ಭುವಿಗೆ ಗಂಡ ಅಲ್ಲ ಅಲ್ವಾ ವರು ಅಂತ ಕೇಳ್ತಾನೆ ವರು ಏನು ಹೇಳಲ್ಲ ಭೂವಿಗೂ ಆಶ್ಚರ್ಯ ಆಗುತ್ತೆ ಆಕೆ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ವರು ಅವರು ತಮಾಷೆ ಮಾಡ್ತಿರ್ಬೇಕು ಅಂತಾಳೆ ಆಗ ಹರ್ಷ ನಾನ್ ತಮಾಷೆ ಮಾಡ್ತಿದ್ದೀನ ವರು ಯಾಕೆ ಅಂತ ನೀವೇ ಹೇಳಿ ಅಂತಾನೆ ವರು ಶಾಕ್ ಆಗಿ ನಿಲ್ತಾಳೆ ಭುವಿ ಮತ್ತೆ ಮತ್ತೆ ಕೇಳ್ತಾಳೆ ಆಗ ವರು ಈಗ ನೀನು ಎಮ್ ಡಿ ಅಲ್ವಾ ಸೊ ಈಗ ಆಫೀಸ್ನಲ್ಲಿ ಅವರು ನಿನ್ಗೆ ಗಂಡ ಅಲ್ಲ ಅಂತ ಹೇಳ್ತಿದ್ದಾರೆ ಇದೆಲ್ಲ ಜೋಕು ಅಂತಾಳೆ ಆಗ ಹರ್ಷ ಓ ಅಷ್ಟೇ ಅಲ್ವಾ ಅಂತ ಒಂದು ಹೆಜ್ಜೆ ಮುಂದೆ ಬರ್ತಾನೆ ಅಲ್ಲಿಗೆ ಇವತ್ತಿನ ಕನ್ನಡತಿಯ ಕತೆನ ಮುಗಿಸ್ತಾರೆ ಮತ್ತೆ ಸೋಮವಾರದ ಸಂಚಿಕೆ ತಗೊಂಡು ನಾನೇ ನಿಮ್ಮ ಮುಂದೆ ಬರ್ತೀನಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ